ಇದು ಟೋಟಲ್ ಅದು 10 ಎಕರೆ 12 ಗುಂಟೆ ಹೊಲ ಇರುತ್ತೆ. 10 ಎಕರೆ 12 ಗುಂಟೆ ಹೊಲದಾಗ ಅದರ ಒಂದು ನಾವು ನೀರು ಸ್ಟೋರೇಜ್ ಮಾಡೋಕ್ಕೆ ಒಂದು ಕೆರೆ ಟೈಪ್ ಸಣ್ಣ ಮಿನಿ ಕೆರೆ ಟೈಪ್ ಕೆರೆ ಮಾಡೇವಿ. ಅದಲ್ಲದೆ ನಾನಾ ಥರದ ಗಿಡಗಳನ್ನು ನಾವು ಮಲ್ಟಿ ಪ್ಲಾನ್ ಮಾಡಿ ಹಚ್ಚೀವಿ. ಅಡಿಕೆ, ತೆಂಗು, ಬಾಳೆ, ಹೆಬ್ಬೇವು, ಮಹಾಗನಿ, ಆಮೇಲೆ ಹಲಸು, ನೀರ್ಲ, ಪ್ಯಾರ್ಲ, ಚಿಕ್ಕು, ತಿರ್ಗಾ ನಿಂಬೆ, ಕರಿಬೇವು, ಮತ್ತು ಕಾಡು ಜಾತಿ ಗಿಡಗಳನ್ನು ಬೇವು, ಅನೇಕ ಥರದ ಗಿಡಗಳನ್ನು ನಾವು ಒಂದಿಲ್ಲ ಒಂದು ಅಂದರೆ ಒಂದೇ ಥರದ ಗಿಡ ಕ್ರಾಪ್ ಬೆಳೆಯೋದ್ರಿಂದ ಒಂದು ಕ್ರಾಪ್ ಫೇಲ್ ಆದ್ರೆ ಸಹಿತ ಮತ್ತೊಂದು ಕ್ರಾಪ್ ಬರಲಿ ಅನ್ನೋ ಉದ್ದೇಶಕ್ಕೆ ಅನೇಕ ಗಿಡಗಳನ್ನು ಒಂದೇ ತೋಟದಲ್ಲಿ 10-10 ಅಡಿ ಡಿಸ್ಟೆನ್ಸ್ ಮೇಲೆ ನಡ್ಕೊಂತ ಬಂದೇವೆ. ಪ್ರತಿ ವಾರಕ್ಕೂ ಒಂದು ಸಾರಿ ರೊಟೇಷನ್ ನೀರು ಕೊಡ್ತೇವೆ. ಆ ನೀರು ಕೆರೆ ಅದು ಮೆನ್ನಿ ಹೊಂಡಕ್ಕೆ ಬಿದ್ದು ಹೊಂಡದಿಂದ ನಾವು ಪೈಪ್ಲೈನ್ ಮುಖಾಂತರವಾಗಿ ಹಾಯಿ ನೀರಿಂದ ಹಾಕ್ಯಂತ ಹೋಗ್ತೇವೆ. ಪ್ರತಿನಿತ್ಯ 4 ಆಳಿಗೆ ಕಾಯಿ ಮರ್ತಾವೆ ರೀ, 3 ಗಂಡಾಳು 1 ಹೆಣ್ಣಾಳು. ಹೆಣ್ಣಾಳು ಎದಕ್ಕಪ್ಪ ಅಂದರೆ ಕಾಂಗ್ರೆಸ್ಸು ಬದನೇನು ಹುಲ್ಲು ಪಾತೇನ ಹುಲ್ಲು ತೆಗಿಯೋಕ್ಕಾಗಿ ಆ ಹೆಣ್ಣಾಳು ಇರುತ್ತೆ. ಇವರು ಪಾತಿ ಮಾಡೋದು, ಗೊಬ್ಬರ ಹಾಕೋದು, ಆಮೇಲೆ ಗೊಬ್ಬರ ನೆಲ ಕೆದರಿ ಮುಗಿಸ್ತೇವೆ ರೀ ನಾವು. ಮೇಲೆ ಗೊಬ್ಬರ ಒಗೆಯೋದಲ್ಲ, ಹಾಕಿ ಮಣ್ಣೊಂದೇ ಕೆಂಪು ಮಣ್ಣು ತರಿಸಿರ್ತೀವಿ. ಕೆಂಪು ಮಣ್ಣು ಪ್ರತಿಯೊಂದು ಗಿಡಕ್ಕೂ ಒಂದು 15 ಕೆಜಿ ಕೆಂಪು ಮಣ್ಣು ಒಗಿತೇವೆ. ಹಂಗೆ ವರ್ಷದಾಗ 2 ಸರಿ ಗೊಬ್ಬರ, 2 ಸರಿ ಮಣ್ಣು ತಪ್ಪದಂಗೆ ಕೊಡ್ತಾ ಬರ್ತೇವೆ ನಾವು. ಆದ್ದರಿಂದ ಗಿಡ ಸಂಪೂರ್ಣವಾಗಿ ಚೆನ್ನಾಗಿ ಬರ್ತಾವೆ. ಬೇಸಿಗೆಯಾಗಿ ಏನಪ್ಪ ಅಂದರೆ ನೀರು ಕೊಡೋದು ನಾವೇನಪ್ಪ ಗಿಡ ಬಚಾವ್ ಮಾಡೋ ಸಲಾಗಿ ಅವನು ಬದುಕಲಿ ಅನ್ನೋ ಉದ್ದೇಶಕ್ಕೆ ಮಾತ್ರ ಕೊಡ್ತೇವೆ. ಅಷ್ಟೊಂದು ಸಫಿಷಿಯೆಂಟ್ ನೀರು ಕೊಡೋಕ್ಕಾಗಲ್ಲ. ಯಾಕಂದರೆ 10 ಎಕರೆ ಹೊಲಕ್ಕೆ ಇರೋ 2 ಬೋರು, ಒಂದು ಸೋಲಾರ್ ಬೋರ್ ಐತೆ ಅಂತ ಸಾಧ್ಯ ಐತೆ ರೀ ನಮಗೆ. ಸೋಲಾರ್ ಬೋರ್ ಇಲ್ಲ ಅಂದರೆ ತೋಟ ಒಣಗಿ ಹೋಗೋದು ಸಂಪೂರ್ಣ. ಹತ್ತು ಫೂಟಿಗೊಂಡು ಡಿಸ್ಟೆನ್ಸ್ ಇಟ್ಟು ಹಚ್ಚೀವಿ ಗಿಡನ. ಭಾಳ ಚೆನ್ನಾಗಿ ಬಂದ ಫಾರೆಸ್ಟ್ ಆಫೀಸರು ಬಂದು ಭಾಳ ಚೆನ್ನಾಗಿ ಬಂದವ್ರು ಇದ್ದಾರೆ, ಹಿಂಗೆ ಡೆವಲಪ್ ಮಾಡಿರಿ ಇವನ್ನ ಅಂತ. ರೇಟು ಚೆನ್ನಾಗಿ ಸಾಗುವಾನಿ ರೇಟೇ ಬರುತ್ತಂತ ಇದೆ. ಆದ್ದರಿಂದ ಈ ಕಲ್ಲಾಗಿ ಬೆಳೆದೇನಪ್ಪ ಅಂದ್ರೆ ಮತ್ತು ಇದನ್ನ ಅಡವಿ ಗಿಡನ ಬೆಳೀತಾವೆ ಅಂಥೇಳಿ ಇದನ್ನ ಕಲ್ಲು ಇದ್ರಾಗ ನಂಗೆ ಹಚ್ಚೇನಿ ರೀ. ಚೆನ್ನಾಗಿ ಬಂದವು, ಪರವಾಗಿಲ್ಲ, ಭಾಳ ಚೆನ್ನಾಗಿ ಅದಾವೆ. ಫಾರೆಸ್ಟ್ ಆಫೀಸರ್ ಬಂದು ಆಫೀಸರ್ ಸಹಿತ ಭಾಳ ಚೆನ್ನಾಗಿ ಅದಾವೆ ಅಂಥೇಳಿ ನಮ್ಗೆ ಇದನ್ನು ಹೋಗಿ ಹೋಗ್ಯಾರ ರೀ. ಅದಕ್ಕೆ ಅವ್ನು ಬಿಡಂಗಿಲ್ಲ ರೀ, ವಾರಕ್ಕೆ ಒಂದು ಮಾಸ ತಪ್ಪದ ನೀರು ಕೊಡ್ತೇವೆ. ವರ್ಷಕ್ಕೊಂದು ಸಾರಿ ಮಣ್ಣು ಕೊಡ್ತೇವೆ, ಮಣ್ಣು ಗೊಬ್ಬರ. ವರ್ಷಕ್ಕೊಂದ್ಸಾರಿ ಮಣ್ಣು ಗೊಬ್ಬರ ಕೊಟ್ಟಮೇಲೆ ನೀರಂತೂ ವಾರಕ್ಕೊಂದ್ಸಾರಿ ತಪ್ಪಂಗಿಲ್ಲ ರೀ. ಮಳೆಗಾಲದಾಗ ಅಷ್ಟೇ ನೀರು ಕೊಡೋಂಗಿಲ್ಲ ರೀ. 2020 1 ಫೂಟ್ ಉದ್ದ, 45 ಫೂಟ್ ಅಗಲ, 21 ಅಡಿ ಆಳ ಡೀಪ್ ಐತೆ ರೀ. ಇದು ಹೊಲದ ಎತ್ತರದ ಪ್ರದೇಶದಲ್ಲಿ ಕಟ್ಟಿಟ್ಟದ್ ರೀ. ಕಟ್ಟಿರೋದ್ರಿಂದ ಇದು ಯಾವ ದಿಕ್ಕಿಗಾದರೂ ನೀರು ಹರಿಸ್ಬೋದು ನಾವು. 2 ಇಂಚಿನ 2 ಔಟ್ಲೈಟ್ ಪೈಪ್ ಹಾಕ್ಯಾನಿ. ಬೇಕಂದ್ರೆ 1 ಚಲೋ ಮಾಡ್ಕೋಬೋದು, ಬೇಡಂದ್ರೆ 2 ಚಲೋ ಮಾಡ್ಬೋದು. ಆ ಅನುಕೂಲಕ್ಕಾಗಿ ಗಿಡಗಳಿಗೆ ನೀರು ಇಲ್ಲ, ಸಾಯಿದವನ ಪರಿಸ್ಥಿತಿ ತರಬಾರ್ದು ಅಂಥೇಳಿ ಇದನ್ನು 6.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಇದಕ್ಕೆ ರೆಡಿ ಮಾಡಿಸ್ಯಾನ್ರಿ. ಇದಿರೋದ್ರಿಂದ ನಾ ಗಿಡ ಸಂಪೂರ್ಣವಾಗಿ ಸಮೃದ್ಧಿಯಿಂದ ಅದಾವ ರೀ. ಅಂದರೆ ಬೋರ್ವೆಲ್ನಿಂದ ಇದಕ್ಕೆ ನೀರು ಬಂದು ಇಲ್ಲಿಂದ ಮತ್ತೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ? ಹೌದು, ಬೋರ್ನ ಇದು ಸ್ಟೋರೇಜ್ ಸ್ಟೋರ್ ಪಾಯಿಂಟ್ ರೀ. ಇದು ಸ್ಟಾಕ್ ಆಗತ್ತೆ ನೀರು, ನಮ್ಗೆ ಬೇಕಂದಾಗ ಎಷ್ಟು ಬೇಕಾಗ್ತಿಕ್ಕು. ಒಂದು 2 ಇಂಚಿನ ಪೈಪನ್ನು ಬೇಕಂದ್ರೆ 2 ಇಂಚಿನ ಪೈಪು, 3.5 ಇಂಚ್ 4 ಇಂಚ್ ಬೇಕಂದ್ರೆ 2 ವಾಲ್ ಚಾಲು ಮಾಡ್ತೇವೆ. 2 ವಾಲ್ ಇಟ್ಕೊಂಡವ್ರು ನಾಳೆ ಮೊದಲು ಹಚ್ಚಬೇಕು.
ಇವು ಹೆಬ್ಬೆಲ್ ಸಿಗುತ್ತೆ ಅಂದರೆ ಎಲ್ಲಿ ಕಡೆ ನೀರಬ್ಬ ನೋಡೋಣ ದೇವ್ರ ಅಂತೀವಿ ಜೈ ಜೈರಂಬ ನೆಚ್ಚ.